ಖಾರ ಕಮ್ಮಿ ಇರೋ ಮೆಣಸಿನಕಾಯಿ, ಸ್ವಲ್ಪ ಕರಿಬೇವು, ನಾನು 3 ಗಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ, 1 ಸ್ಪೂನ್ ಬಿಳಿ ಎಳ್ಳು, ಸ್ವಲ್ಪ ಕೊತ್ತಂಬರಿ, 1 ಮುಟ್ಟಿಯಷ್ಟು ಹುರಿದ ಶೇಂಗಾ, ಸ್ವಲ್ಪ ಅರಿಶಿನ, 1 ಟೀಸ್ಪೂನ್ ಅಷ್ಟು ಜೀರಿಗೆ, ರುಚಿಗೆ ಉಪ್ಪು, 1 ಈರುಳ್ಳಿ ತಗೊಂಡಿದ್ದೀನಿ ನಾನು, ಸಣ್ಣಗೆ ಹೆಚ್ಕೊಂಡಿದ್ದೀನಿ, ಇದನ್ನು ಹಾಕಬೇಕು. ಇದು ಅರ್ಧ ರುಬ್ಬಿ ಆಗಿದೆ, ಇದಕ್ಕೆ ಟೇಸ್ಟ್ ಅನುಸಾರ ಹುಣಸೆ ರಸ ಹಾಕ್ಕೋಬೇಕು. ಇನ್ನೊಂದು ಸ್ವಲ್ಪ ಹುಣಸೆ ರಸ ಹಾಕ್ತೀನಿ. ನೋಡಿ, ಚಟ್ನಿ ತಯಾರಾಗಿದೆ. ತುಂಬ ಟೇಸ್ಟಾಗಿರುತ್ತೆ, ಖಾರ ಖಾರ ಇರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಹಾಕಿ. ಧನ್ಯವಾದಗಳು. ರೊಟ್ಟಿಯೊಂದಿಗೆ 1 ಚಮಚ ಹಾಕ್ಕೊಂಡು, ಮೊಸರು ಹಾಕ್ಕೊಂಡು ಹೀಗೆ ಕಲಿಸ್ಕೋಬೇಕಿದನ್ನು. ಹಳ್ಳಿಯಲ್ಲಿ ಇದನ್ನು ತಿಂದೇ ರೈತರೆಲ್ಲ ಗಟ್ಟಿರ್ತಾರೆ. ನಾವು ಸಿಟಿಯಲ್ಲಿ ಖಾರ ತಿನ್ನಕ್ಕವಲ್ಲಂತೀವಿ. ನೋಡಿ ಎಷ್ಟು ಟೇಸ್ಟಾಗಿದೆ, ತುಂಬ ಟೇಸ್ಟಾಗಿದೆ.